ರಾಜ್ಯಾದ್ಯಂತ ಪಿಎಫ್ಐ ಸಂಘಟನೆಯನ್ನ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದೆ. ಅದಕ್ಕೆ ಬೇಕಾಗಿರತಕ್ಕಂತ ರೀಸನ್ಸ್, ಯಾವ ಕಾರಣಕ್ಕೋಸ್ಕರ ಈ ಒಂದು ಸಂಘಟನೆಯನ್ನ ನಿಷೇಧ ಮಾಡಲಾಗಿದೆ, ರೀಸನ್ಸ್ ಸಹ ಆಲ್ರೆಡಿ ಪ್ರಕಟ ಆಗಿರತಕ್ಕಂತದ್ದು. ಇದೆಲ್ಲದರ ಮಧ್ಯೆ ಈಗ ಪಿಎಫ್ಐ ಬ್ಯಾನ್ ಗೆ ರಾಜ್ಯ ಸರ್ಕಾರ ಸ್ವಾಗತಿಸಿದೆ, ಅಂದ್ರೆ ಕೇಂದ್ರ ಸರ್ಕಾರದ ನಿರ್ಧಾರವನ್ನ ರಾಜ್ಯ ಸರ್ಕಾರ ಸ್ವಾಗತಿಸಿದೆ. ಮೊದಲ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಗೃಹ ಸಚಿವರಿಂದ. ಪಿಎಫ್ಐ ಮತ್ತು ಅದರ ಅಂಗ ಸಂಸ್ಥೆಗಳ ನಿಷೇಧವನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗೃಹ ಸಚಿವ ಅರಗ ಜ್ಞಾನೇಂದ್ರ ಅವರು ಪ್ರತಿಕ್ರಿಯೆನ ಕೊಟ್ಟಿದ್ದಾರೆ. ಎಸ್ ರಾಜ್ಯ ಸರ್ಕಾರದ ಕಡೆಯಿಂದ ಬರ್ತಾ ಇರತಕ್ಕಂತ ಮೊದಲ ಪ್ರತಿಕ್ರಿಯೆ, ಫಸ್ಟ್ ರಿಯಾಕ್ಷನ್ ಇದು. ನಮ್ಮ ರಾಜ್ಯದ ಅಥವಾ ರಾಜ್ಯ ಸರ್ಕಾರದ ಮೊದಲ ಪ್ರತಿಕ್ರಿಯೆ ಸ್ವತಃ ಗೃಹ ಸಚಿವರೇ ಕೊಟ್ಟಿದ್ದಾರೆ, ಗೃಹ ಸಚಿವ ಅರಗ ಜ್ಞಾನೇಂದ್ರ ಅವರು ಕೊಟ್ಟಿರತಕ್ಕಂತ ಪ್ರತಿಕ್ರಿಯೆ. ಸೋ ಹಾಗಾದ್ರೆ ಗೃಹ ಸಚಿವ ಅರಗ ಜ್ಞಾನೇಂದ್ರ ಅವರು ಏನು ಹೇಳಿದ್ದಾರೆ, ಅವರ ಮೊದಲ ಪ್ರತಿಕ್ರಿಯೆ, ಮೊದಲ ರಿಯಾಕ್ಷನ್ ಯಾವ ರೀತಿಯಾಗಿತ್ತು ಬನ್ನಿ ನೋಡ್ಕೊಂಬರೋಣ. ಕೇಂದ್ರ ಸರ್ಕಾರ ಪಿಎಫ್ಐ ನ ಸಂಘಟನೆಯನ್ನು ಬ್ಯಾನ್ ಮಾಡಿರತಕ್ಕಂತದ್ದು ಸ್ವಾಗತಾರ್ಹವಾಗಿರತಕ್ಕಂತ ಸಂಗತಿ. ಇತ್ತೀಚೆಗೆ ಎನ್ಐಎ ಮತ್ತು ಅನೇಕ ರಾಜ್ಯಗಳ ಪೊಲೀಸರು ಈ ಕಾರ್ಯಕರ್ತರ ಮನೆಯ ಮೇಲೆ ದಾಳಿ ಮಾಡಿ ಅನೇಕ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿದ್ರು. ಇಂಥ ಮತಾಂಧ ಶಕ್ತಿಗಳು, ಸಂಘಟನೆಗಳು ದೇಶದ ವಿರುದ್ಧ ಯುವಕರನ್ನು ಎತ್ತಿಕಟ್ಟುವಂಥ ಕೆಟ್ಟ ಕೆಲಸಕ್ಕೆ ಕೈ ಹಾಕಿತ್ತು. ಹಾಗಾಗಿ ಈ ಸಂಘಟನೆಗಳನ್ನು ದೇಶದ ಏಕತೆ ಮತ್ತು ಸಮಗ್ರತೆಯ ದೃಷ್ಟಿಯಿಂದ ಬ್ಯಾನ್ ಮಾಡಿರ್ತಕ್ಕಂಥ ಸಂಗತಿ ಒಳ್ಳೆಯದಿದೆ. ಈ ದೇಶದ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಈ ಬ್ಯಾನ್ ಸ್ವಾಗತಾರ್ಹ ಅಂತ ನಾನು ಭಾವಿಸ್ತೇನೆ. ಕೇಂದ್ರ ಸರ್ಕಾರ ಪಿಎಫ್ಐ ನ ಸಂಘಟನೆಯನ್ನು ಬ್ಯಾನ್ ಮಾಡಿರ್ತಕ್ಕಂಥದ್ದು ಸ್ವಾಗತಾರ್ಹವಾಗಿರ್ತಕ್ಕಂಥ ಸಂಗತಿ. ಇತ್ತೀಚೆಗೆ ಎನ್ಐಎ ಮತ್ತು ಅನೇಕ ರಾಜ್ಯಗಳ ಪೊಲೀಸರು ಈ ಕಾರ್ಯಕರ್ತರ ಮನೆಯ ಮೇಲೆ ದಾಳಿ ಮಾಡಿ ಅನೇಕ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿದ್ರು. ಇಂಥ ಮತಾಂಧ ಶಕ್ತಿಗಳು, ಸಂಘಟನೆಗಳು ದೇಶದ ವಿರುದ್ಧ ಯುವಕರನ್ನು ಎತ್ತಿಕಟ್ಟುವಂಥ ಕೆಟ್ಟ ಕೆಲಸಕ್ಕೆ ಕೈ ಹಾಕಿತ್ತು. ಹಾಗಾಗಿ ಈ ಸಂಘಟನೆಗಳನ್ನು ದೇಶದ ಏಕತೆ ಮತ್ತು ಸಮಗ್ರತೆಯ ದೃಷ್ಟಿಯಿಂದ ಬ್ಯಾನ್ ಮಾಡಿರ್ತಕ್ಕಂಥ ಸಂಗತಿ ಒಳ್ಳೆಯದಿದೆ. ಈ ದೇಶದ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಈ ಬ್ಯಾನ್ ಸ್ವಾಗತಾರ್ಹ ಅಂತ ನಾನು ಭಾವಿಸ್ತೇನೆ. ಕೇಂದ್ರ ಸರ್ಕಾರ ಪಿಎಫ್ಐ ನ ಸಂಘಟನೆಯನ್ನು ಬ್ಯಾನ್ ಮಾಡಿರ್ತಕ್ಕಂಥದ್ದು ಸ್ವಾಗತಾರ್ಹವಾಗಿರ್ತಕ್ಕಂಥ ಸಂಗತಿ. ಇತ್ತೀಚೆಗೆ ಎನ್ಐಎ ಮತ್ತು ಅನೇಕ ರಾಜ್ಯಗಳ ಪೊಲೀಸರು ಈ ಕಾರ್ಯಕರ್ತರ ಮನೆಯ ಮೇಲೆ ದಾಳಿ ಮಾಡಿ ಅನೇಕ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿದ್ರು. ಇಂಥ ಮತಾಂಧ ಶಕ್ತಿಗಳು, ಸಂಘಟನೆಗಳು ದೇಶದ ವಿರುದ್ಧ ಯುವಕರನ್ನು ಎತ್ತಿಕಟ್ಟುವಂಥ ಕೆಟ್ಟ ಕೆಲಸಕ್ಕೆ ಕೈ ಹಾಕಿತ್ತು. ಹಾಗಾಗಿ ಈ ಸಂಘಟನೆಗಳನ್ನು ದೇಶದ ಏಕತೆ ಮತ್ತು ಸಮಗ್ರತೆಯ ದೃಷ್ಟಿಯಿಂದ ಬ್ಯಾನ್ ಮಾಡಿರ್ತಕ್ಕಂಥ ಸಂಗತಿ ಒಳ್ಳೆಯದಿದೆ. ಈ ದೇಶದ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಈ ಬ್ಯಾನ್ ಸ್ವಾಗತಾರ್ಹ ಅಂತ ನಾನು ಭಾವಿಸ್ತೇನೆ. ಕೇಂದ್ರ ಸರ್ಕಾರ